ಧಾರವಾಡ ಜಿಲ್ಲೆಯ ಭರದ್ವಾಡ್ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಿದ್ದು, ಬ್ಯಾಂಕ್ ಸಿಬ್ಬಂದಿ ಹಾಗೂ ಯಾತ್ರೆ ಪದಾಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಿದರು. ಈ ವೇಳೆ ವಿಕಸಿತ ಭಾರತ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಸ್ಥಳದಲ್ಲೇ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ನೋಂದಣಿ ಮಾಡಿಸಲಾಯಿತು. ರಾಷ್ಟ್ರೀಯ ಯುವಾ ದಿವಸ ಶುಭಕಾಮನಾ ಇದೆ. ಪ್ರಧಾನಮಂತ್ರಿಯವರು ದೂರದರ್ಶನದೊಂದಿಗೆ ಫಲಾನುಭವಿ ಕೊಟ್ರೇಶ್ ನಲ್ವಿ ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆ ಹಾಗೂ ಉಜ್ವಲ ಯೋಜನೆಗಳಿಂದ ರೈತರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು. ಎಷ್ಟೋ ಮಂದಿ ಕೆಮ್ಮಿಯಿಂದ ಉರಿ ಹಚ್ಚಿ ಕಟ್ಟಿಗೆ ಉರಿ ಹಚ್ಚಿ ಕೆಮ್ಮಿ ದಮ್ಮ ಅದು ಅದರೊಳಗೆ ನಮ್ಮ ತಾಯಿಯವರು ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದೆ ಮೋದಿ ಸರ್ಕಾರ. ಆ ಬಗ್ಗೆ ನನಗೆ ಅಭಿನಂದನೆಗಳಂತ ಹೇಳ್ತೀನಿ ಮೋದಿ ಸರ್ಕಾರಕ್ಕೆ. ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಮಂಜುನಾಥ್ ಕೇಂದ್ರದ ಜನಪರ ಯೋಜನೆಗಳ ಕುರಿತು ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಎಲ್ಲ ನಾಗರಿಕರಿಗೆ ಪ್ರಧಾನಮಂತ್ರಿ ವಿಕಸನ ಸಂಕಲ್ಪ ಯೋಜನೆ ಎಲ್ಲ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿ ಅವರಿಗೆಲ್ಲ ನಾವು ಅದರ ಬಗ್ಗೆ ಮಾಹಿತಿ ಕೊಡ್ತಿದ್ದೇವೆ. ಇಲ್ಲಿ ಎಲ್ಲ ಜನಗಳು ಬಂದು ಎಲ್ಲ ಮಾಹಿತಿಗಳನ್ನು ಪಡೆದು ಅದರ ಸದುಪಯೋಗ ತಗೊಳ್ತಿದ್ದಾರೆ. 145 ಗ್ರಾಮ ಜಿಲ್ಲಾ ಬ್ಯಾಂಕ್ ಕಾರ್ಯದರ್ಶಿ ಪ್ರಭುದೇವ್ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಯೋಜನೆಗಳಿಗೆ ನೋಂದಣಿ ಮಾಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಪರಿಚಯ ಮಾಡಿಕೊಡ್ತಾ ಇದೀವಿ, ಜೊತೆಗೆ ಫಲಾನುಭವಿಗಳ ಅವರ ಅನುಭವ ಹಂಚಿಕೆ ನೀಡುತ್ತದೆ ಹಾಗೂ ಕೂಡ ಇದರಲ್ಲಿ ಸ್ಯಾಚುರೇಷನ್ ಕೂಡ ವಿವಿಧ ಇಲಾಖೆಯಿಂದ ಮಾಡುವಂತಹ ಕಾರ್ಯಕ್ರಮ ಮಾಡ್ತಾ ಇದೀವಿ.